ಎಸ್, ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ ಬಹುಶಃ ಇದು ಜಾರಿಯಾದರೆ ಅಧಿಕೃತವಾಗಿ ವಿವಾದ ಆಗಬಹುದು. ಅದೇನಪ್ಪ ಅಂದರೆ ಇನ್ನು ಮುಂದೆ ಶಾಲಾ ಕಾಲೇಜಲ್ಲಿ 10 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಬೇಕು ಅಂತ ರಾಜ್ಯ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಸಚಿವರು ಬಿ ಸಿ ನಾಗೇಶ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ, ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅಧಿಕೃತವಾಗಿ ತುಂಬ ದಿನಗಳಿಂದ ಕೇಳಿಬರ್ತಾ ಇತ್ತು ಶಾಲೆಗಳಲ್ಲಿ ಧ್ಯಾನ ಮಾಡಬೇಕು, ಅದು ಧ್ಯಾನನ ಯೋಗನ ಎರಡು ಕನ್ಫ್ಯೂಷನ್ ಇದೆ. ಒಂದು ಧ್ಯಾನ ಅಂತಾದರೆ ಬಹುಶಃ ಅಷ್ಟು ದೊಡ್ಡ ಮಟ್ಟಿಗೆ ವಿವಾದ ಆಗಲ್ಲ, ಅದನ್ನು ಧ್ಯಾನ ಅನ್ನೋ ಜಾಗದಲ್ಲಿ ಯೋಗ ಅಂತ ಏನಾದರೂ ಸುತ್ತೋಲೆಯಲ್ಲಿ ಇದ್ದರೆ ಇನ್ನು ಅಧಿಕೃತವಾಗಿ ಬರಬೇಕಾದೆಲ್ಲ ಸುತ್ತೋಲೆ. ಸೊ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನು ಬರೆದು ಶಿಕ್ಷಣ ಸಚಿವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ, ಧ್ಯಾನ ಮಾಡಬೇಕು 10 ನಿಮಿಷಗಳ ಕಾಲ. ಧ್ಯಾನ ಮಾಡೋದ್ರಿಂದ ಏನು ಮಕ್ಕಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಟೆನ್ಷನ್ ಓದು ಓದು ಅಂತಿರುತ್ತೆ. ಸೊ ಒಂದು 10 ನಿಮಿಷ ಧ್ಯಾನ ಮಾಡಿದ್ರೆ ಒಂದು ರಿಲ್ಯಾಕ್ಸ್ ಆಗುತ್ತೆ ಮಕ್ಕಳಿಗೆ, ಏಕಾಗ್ರತೆ ಬರುತ್ತೆ, ಒತ್ತಡ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶ ಒಳ್ಳೆ ಉದ್ದೇಶನೇ ನಮಗೆ. ಇದಕ್ಕೆ ಧ್ಯಾನಕ್ಕೆ ಯಾರು ವಿರೋಧ ವ್ಯಕ್ತಪಡಿಸಲ್ಲ, ನಾವು ಕೂಡ ಕೆಲಸ ಮಾಡ್ತಿರ್ತೀವಿ, ಸ್ಟ್ರೆಸ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಒಂದು 10 ನಿಮಿಷ ಕೂಲ್ ಆಗಿದ್ರೆ ಧ್ಯಾನ ಮಾಡಿದ್ರೆ ನೆಮ್ಮದಿ ಆಗುತ್ತೆ. ಆದರೆ ಉದ್ದೇಶ ಏನು? ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಕೆಲವೊಂದಿಷ್ಟು ವಿವಾದಗಳು ಆಗ್ತಾನೆ ಇದೆ ಶಿಕ್ಷಣ ಇಲಾಖೆಯಲ್ಲಿ. ಹೌದು, ಭಗವದ್ಗೀತೆನ ಪಠ್ಯಪುಸ್ತಕಕ್ಕೆ ಸೇರಿಸಬೇಕು, ರಾಮಾಯಣ ಮಹಾಭಾರತ ಕಲಿಬೇಕು, ಅಂದ್ರೆ ಒಂದಷ್ಟು ಹಿಂದುತ್ವದ ಅಜೆಂಡಾಗಳು ಕೆಲವು ವಿರೋಧಗಳಿಗೆ ಕಾರಣ ಆಗಿದೆ. ಧ್ಯಾನ ಮಾಡ್ಲಿ ಖಂಡಿತ ಒಳ್ಳೇದು, ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದ್ರೆ ಏನ್ ಧ್ಯಾನ ಮಾಡ್ಬೇಕು ಅನ್ನೋದನ್ನ ಸರ್ಕಾರ ತನ್ನ ಸುತ್ತೋಲೆಯನ್ನ ಸ್ಪಷ್ಟ. ಯೋಗ ಏನಾದ್ರೂ ಆಡ್ ಮಾಡಿದ್ರೆ ಬಹುಶಃ ಅಲ್ಪಸಂಖ್ಯಾತರಿಗೆ ವಿರೋಧ ಎಕ್ಸ್ಪೋರ್ಟ್ಸ್ಬಹುದು, ನೋಡೋಣ ಮುಂದಿನ ಏನಾಗುತ್ತೆ ಅಂತ. ಬರೀ ಧ್ಯಾನ ಆದ್ರೆ ಎಲ್ಲರೂ ಸ್ವೀಕರಿಸಬಹುದು, ಎಲ್ಲರೂ ಯಾವ ಧರ್ಮ ಆದ್ರೂ ಧ್ಯಾನ ಮಾಡೋದಕ್ಕೆ ಒಂದು 10 ನಿಮಿಷ ನೆಮ್ಮದಿ ಕುತ್ಕೊಳ್ಳೋಕೆ ಸೈಲೆಂಟ್ ಆಗಿ ಕುತ್ಕೊಂಡಿದ್ರೆ ಅದೇ ಧ್ಯಾನ ಆಗುತ್ತೆ. ನೋಡೋಣ ಏನಾಗುತ್ತೆ ಮುಂದೆ ಅಂತ ನೆಕ್ಸ್ಟ್ ಮುಂದೆ.